ಇಲ್ಲಿ ಮನೆಗಳ ಕಳ್ತನ ಆಗ್ಯಾವು, ಅವು ದನ ಆಡುಗಳು ಕಳ್ತನ ಅಂತೇಳಿ ಗ್ರಾಮದಾಗ ಗ್ರಾಮಸ್ಥರು ಬಂದ್ರು. ಇವತ್ತು ಜಯಶಂಕರ್ ಪಿ ಐ ಸಾಹೇಬ್ರು ಭೇಟಿಯಾಗಿ ನಮ್ಗೇನ್ರಿ ಊರಾಗ ಭಯದ ವಾತಾವರಣ ಆಗೈತಿ, ನಮ್ಗೆ ಸ್ವಲ್ಪ ಏನ್ ನೋಡ್ರಿ ಊರಾಗ ಸ್ವಲ್ಪ ಬಂದೋಬಸ್ತಿ ಮಾಡ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ನೀವು. ನಾವು ನಿಮ್ಮ ರಿಕ್ವೆಸ್ಟ್ ಅಲ್ಲಿ ನಮ್ಗೆ ಆದ್ಯ ಕರ್ತವ್ಯ ಐತಿ, ಸಮಾಜದ ರಕ್ಷಣೆ ಮಾಡುದು, ಅವ್ರ ಆಸ್ತಿ ಪಾಸ್ತಿಗಳ ರಕ್ಷಣೆ ಮಾಡೋದು ಅದು ನಮ್ಮ ಕೆಲಸ ಐತಿ, ನಾವು ಮಾಡ್ತೀವಿ. ಅದ್ರ ಬಗ್ಗೆ ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ. ಈಗ ಮನೆ ಕೀಲಿ ಹಾಕಿದ ಮನೆ ಕಳ್ತನ ಮಾಡಿ ಅಂದ್ರೆ ಕೀಲಿ ಹಾಕಿದ ಮನೆಗಳು ಹಗಲತ್ತ ಬಂದು ಅವ್ರು ನೋಡ್ಕೊಂಡು ಹೋಗಿರ್ತಾರೆ, ಅವ್ರು ಯಾರ ಮನೆ ಕೀಲಿ ಹಾಕ್ಯಾರ, ಯಾರ ಮನೆ ಇಲ್ಲ ಏನು ಅನ್ನೋದು. ಆದಷ್ಟು ನೀವು ದಯವಿಟ್ಟು ಗ್ರಾಮದವ್ರು ಏನ್ ಮಾಡ್ತೀರಿ, ಹೊಲಕ್ಕ ಮನೆಗೆ ಆ ಕಡೆಗೆ ಅಡ್ಡಾಡ್ತೀರಿ, ದಯವಿಟ್ಟು ಬಂಗಾರ ರೊಕ್ಕ ಬ್ಯಾಂಕ್ನಾಗ ಇಡ್ರಿ, ಮನೆಗೆ ಏನು ಇಟ್ಕೊಳಕ್ ಹೋಗ್ಬೇಡ್ರಿ ನೀವು. ಅಷ್ಟು ಮೀರಿ ಏನಾರ ಲಾಕ್ ರೋಸ್ ಇತ್ತಂದ್ರ ಸ್ವಲ್ಪ ಸಂಬಂಧಪಟ್ಟ ಬೀಟ್ರಿ ಪೊಲೀಸ್ ಇರ್ತಾರಲ್ಲ, ಅವ್ರಿಗೆ ನೀವು ಇಂಟಿಮೇಶನ್ ಮಾಡ್ಬೇಕು. ಹಿಂಗ್ ಸರ ನಾವೊಂದು ಇಷ್ಟು ದಿನ ವಾರ ತನ ಊರಿಗೆ ಹೋಗ್ತಿರ್ತೀವಿ, ನಮ್ಮ ಮನೆ ಕಡೆ ಸ್ವಲ್ಪ ಲಕ್ಷ ಕೊಡ್ರಿ, ಮತ್ತೆ ಸ್ಟೇಷನ್ ಕಾಲಿ ಸ್ವಲ್ಪ ತಿಳಿಸಿದ್ರಂದ್ರೆ ನೀವು ಮ್ಯಾಗ ಮಗ ಬೀಟ್ ನಾವು ನಾವು ಕಳಿಸಿರ್ತೇವೆ ಇಂಥ ದೂರಪ್ಪ ಗ್ರಾಮಕ್ಕೆ ಹೋಗ್ರಿ, ನೀವು ಊರಾಗ ಹೋಗಿರ್ತಾರ ಊರಿಗೆ ಹೋಗಿರ್ತಾರ, ಅವ್ರ ಮನೆ ಕಡೆ ಸ್ವಲ್ಪ ಒಂದು ರೌಂಡ್ಸ್ ಮಾಡಿ ಬರ್ರಿ ಅಂತ ಹೇಳ್ತಿರ್ತೇವೆ ನಾವು. ಒಬ್ರು ಪೊಲೀಸ್ ಏನು ಮಾಡೋಕ್ಕಾಗಲ್ಲ, ಆ ಜನರ ಸಹಕಾರ ಇದ್ರೆ ನಾವು ಪೊಲೀಸ್ ಇಲಾಖೆಯನ್ನು ಕೆಲಸ ಮಾಡಕ್ಕಾಗ, ನೀವು ಸಹಕಾರ ಇಲ್ಲಿಂದ ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ಯಾರು ಅನುಕೂಲಸ್ಥರು ಇರ್ತಾರಲ್ಲ, ದಯಮಾಡಿ ರಿಕ್ವೆಸ್ಟ್, ನಮ್ಮ ಪರ್ಸನಲ್ ರಿಕ್ವೆಸ್ಟ್ ಏನಂದ್ರೆ 10,000 ರೂಪಾಯಿ ಕೊಟ್ಟ ಒಂದು ಕ್ಯಾಮ್ರಾ ಬರ್ತಾವ ಚಲೋನು. ದಯವಿಟ್ಟು ಅಂಗಡಿ ಸಾರು ಮತ್ತೆ ದೊಡ್ಡ ದೊಡ್ಡ ಶ್ರೀಮಂತರು ಇದ್ರೆ ಊರಾಗ ಎಲ್ಲರೂ ಬಡ್ರಂಗಿಲ್ಲ, ಎಲ್ಲರೂ ಶ್ರೀಮಂತರಂಗಿಲ್ಲ. ದಯವಿಟ್ಟು ಊರಿನ ಹಿತರಕ್ಷಣೆ ಸಲುವಾಗಿ ನನ್ನ ಪರ್ಸನಲ್ ವಿನಂತಿ ಏನಂದ್ರೆ ದಯವಿಟ್ಟು ಸಿಸಿ ಕ್ಯಾಮ್ರಾ ಹಾಕ್ರಿ, ನಮಗೆ ಸ್ವಲ್ಪ ಅನುಕೂಲ ಆಗತ್ತೆ ಇಲಾಖೆಯವ್ರಿಗೆ, ಯಾರು ಬಂದಾರ ಯಾರು ಹೋಗಾರ ಅನ್ನೋದು. ನಿಮಗೆ ಮೊಬೈಲ್ ಕನೆಕ್ಷನ್ ಮಾಡ್ಕೊರೋ ಅವ್ರನ್ನೆಲ್ಲ. ಮತ್ತೆ ಇನ್ನೊಂದೇನಾಯ್ತು, ಈಗ ಹಳ್ಳ್ಯಾಗ ಕಳತನ ಮಾಡಕ್ ಬಂದಾಗ ಏನ್ರಿ ಅವ್ರ ಅಂತ ಸಾಮಾನ್ಯ ಇರ್ತಾವ್ರಿ, ನಾವು ಹೊರಗೆ ಬರಿರ್ತೀವಿ, ತ್ವಾಟ ಪಟ್ಟಿ ನಾವು ಹೆಂಗ್ ಹೊರಗೆ ಬರೋಣ್ರಿ, ನಮಗ್ ಭಯ ಬರ್ತದಂದ್ರೆ ನೀವು ಏನು ಹೊರಗೆ ಬರೋದ್ ಅವಶ್ಯಕತೆ ಇಲ್ಲ. ಅಲ್ಲೇ ಕೂತು 112 ಡೈಲ್ ಮಾಡ್ಬೇಕು ನೀವು. 112 ಒಳಗ 3 ಸೇವೆ ಅದಾವ್ರಿ. ಈಗ ಮೊದಲ ನೀವು ಏನ್ ಮಾಡ್ತೀರಿ, ಹಾಸ್ಪಿಟಲ್ ಹೋಗ್ಬೇಕಾದ್ರೆ 108, ಮತ್ತೆ ಆಂಬುಲೆನ್ಸ್ ಹೋಗ್ಬೇಕಾದ್ರೆ 108 ಹೊಡಿತಿದ್ರಿ, ಪೊಲೀಸ್ ಹೊಡಿಬೇಕಾದ್ರೆ 100 ಹೊಡಿತೀರಿ, ಮತ್ತೆ ಅಗ್ನಿಶಾಮಕ ಎಲ್ಲರ ಬ್ಯಾಂಕ್ ಎತ್ತಿತ್ತಂದ್ರೆ ಅದಕ್ಕೆ 103 ಹೊಡಿತಿದ್ರಿ. ಹಂಗಿಲ್ಲ, ಈಗ 112 ಹೊಡೆದ್ರೆ 3 ಸೇವೆ ಅದಾವ್ರಿ. ನಿಮ್ಮ ಡೈರೆಕ್ಟ್ ಕನೆಕ್ಷನ್ ಅದು ಬೆಂಗಳೂರು ಹೋಗ್ತೈತಿ. ಅವ್ರು ಕೇಳ್ತಾರ ನಿಮ್ಗೆ ಯಾವ ಸೇವೆ ಬೇಕ್ರಿ, ಹಾಸ್ಪಿಟಲ್ ಬೇಕೋ, ಅಗ್ನಿಶಾಮಕ ಬೇಕೋ, ಆಂಬುಲೆನ್ಸ್ ಬೇಕೋ ಅಂತ ಕೇಳ್ತಾರ. ಇಲ್ಲಿ ನಮ್ಮ ಪೊಲೀಸ್ನವ್ರ ಸೇವೆ ಬೇಕು, ನಿಮ್ಮ ಊರು ಯಾವ್ರು, ನಿಮ್ಮ ಹೆಸರು ಎಲ್ಲ ಹೇಳಿದ್ರಂದ್ರೆ ಅವರು 24 ಅವರ್ಸ್ 112 ವೆಹಿಕಲ್ ಸರ್ವಿಸಿಂಗ್ ಇರ್ತೈತಿ. ಇಲ್ಲಿ ನಿಮ್ಗೆ ಏನೋ ತೊಂದರೆ ಬಂದ್ರು 10 ನಿಮಿಷನ ರೀಚ್ ಆಕಾರ ಇಲ್ಲಿ, ಮತ್ತೆ ಇಲ್ಲ ಹೆಂಗ್ ಮಾಡೋದು, ಪೊಲೀಸರು ಯಾವಾಗ ಬರ್ತಾರ ಏನ್ ಅನ್ನೋದಿಲ್ಲ. ನಿಮ್ಗೆ ಏನೋ ಭಯ ಬರ್ತಾರೆ, ನಮ್ಗೇನ್ ಸಂಬಂಧ ಇಲ್ಲ, ನಮ್ದಾಗೈತಿ, ಇವ್ರಿಗೇನ್ ಸಂಬಂಧ ಇಲ್ಲ, ತನ್ನ ಹೋಗ್ಬೇಡ್ರಿ ನೀವು. ಇವತ್ ಅವ್ರದ್ ಆಕೈತಿ, ನಾ ನಮ್ದೂ ಆಕೈತ್ರಿ, ಹೌದಲ್ರಿ. ಮತ್ ಇನ್ನೊಂದೇನಾಯ್ತು, ಇಲ್ಲಿ ಏನ್ ಮಾಡ್ತೀರಿ, ಆಡುಗಳಾಗಿ ದನಗಳಾಗಿ ಹೊರಗೆ ಕಟ್ಟಿ ಬಿಟ್ಟಿರ್ತೀರಿ ನೀವು. ಆಮೇಲೆ ಸಪ್ರಾದ ಹೊರಗೆ ನೋಡಕ್ ಬರೋದಿಲ್ಲ, ಏನ್ ನೋಡಕ್ ಬರೋದಿಲ್ಲ ನೀವು. ಈಗೇನ್ ಮಾಡ್ತಾರೆ, ಆಡುಗಳು ಕಟ್ಟಿರ್ತಿರ್ಲ, 10 ದರ್ಶನ ಕೊಯ್ಕೊಂಡು ಒಂದ್ ದಡ್ಡಿ ದಡ್ಡಿನ ಖಾಲಿ ಮಾಡಕತ್ತಾರ. ಇವತ್ತು ಅವ್ರದ್ದು ಏನಾರ ಕಾರಿಂದ ನೀನೇ ಗ್ಲಾಸ್ ಹೊಡೆದಾರತ್ತ. ಈಗ ಮತ್ತೆ ಗ್ಲಾಸ್ ಮಾಡಿದ್ರು ಮನೆ ಕಳತ ಮಾಡೋದಾದ್ರೆ ನೀವು ಊರಾಣವ್ರು ಎಲ್ಲರೂ ಕೋಆಪರೇಷನ್ ಮಾಡಿ, ನೀವು ಸ್ವಲ್ಪ ಪೊಲೀಸ್ನವ್ರ ಜೊತೆ ಕೋಆಪರೇಷನ್ ಮಾಡಿದ್ರೆ ಅವ್ರನ್ನೇ ಹಿಡಿದೇನು ದೊಡ್ಡ ಮಾತಲ್ಲ. ಅಂದ್ರೆ ಮಕ್ಳು ಯೋಚನೆ ಮಾಡ್ತಾರೆ, ಅವ್ರು ಒಂದೇ ಸಿಗಬೇಕಲ್ಲ ನೀವು, ಹೌದಲ್ರಿ. ಊರಾಗ ನೀವು ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟು ಮೊಬೈಲ್ ನಂಬರ್ಗಳು ಇಟ್ಕೊಬೇಕು ಮನೆಯವ್ರದ್ದು. ಒಂದ್ ಸ್ವಲ್ಪ ಯಾರ್ದಾರ ಹಿಂಗ ಬರ್ತಂದ್ರೆ ಪಟ್ನ ಒಟ್ಟರು ಕೂಡಿಕಿಸಿಂದ ಬಾಳ ಜನ ಕೂಡಿದ್ರಂದ್ರೆ ಅವ್ರಿಗೂ ಸ್ವಲ್ಪ ಭಯ ಅನಿಸ್ತೈತಿ. ಮತ್ತೆ ಅರಿದವ್ರು ಯಾರ ಹಿಂಗ ಏನ್ರ ಮಾರಾಟ ಮಾಡಕ್ ಬಂದಿರ್ತಾರ, ಅವ್ರಿಗೆ ಏನ್ ನೀವು ಮಾತಾಡ್ಸ್ಬೇಕು, ನೀವ್ ಎಲ್ಲಿಂದ ಬಂದಿರಿ, ಎದಕ್ ಬಂದಿರಿ ನೀವು. ಮತ್ತೆ ಸ್ವಲ್ಪ ಮಾತಾಡ್ಸಿದ್ರ ಅವ್ರ ಆಧಾರ್ ಕಾರ್ಡ್ ಯಾರ ಹಿರಿಯ ಮನುಷ್ಯರು, ಏನಪ್ಪ ಆಧಾರ್ ಕಾರ್ಡ್ ಯಾವ್ರ ಮನೆಯಲ್ಲಿ ಸ್ವಲ್ಪ ಭಯ ಮಾತಾಡ್ಸಿದ್ರೆ ತಿಳ್ಕೊಂಡು ನೋಡ್ರಿ, ಅವ್ರ ಭಯ ಬಂದ್ಬಿಡ್ತೈತಿ. ಇವ್ರು ಯಾಕೋ ಬಾಳ ಕೆಳಗತ್ತಾರ, ಇವ್ರ ಅವ್ರ ಹಾವು ಭಾವಗಳ ಮ್ಯಾಗ ಅವ್ರ ಹಿಂಗ್ ಹೋಗುದು ಬರುದು ಮಾಡಕತ್ತ. ನೀವ್ ಅದ ವಿಚಾರ ಮಾಡ್ಬೇಕು ನೀವು, ನಿಮ್ ಮನುಷ್ಯ ಯಾರು ಎರಡೆರಡು ಸಲ ಹಿಂಗದಾರಪ್ಪ ನಾ ಇದು ಮಾಡ್ಬಾರ್ದು ಅಂತ ಹೇಳಿಸಿಲ್ಲ. ಆದಷ್ಟ ಕೀಲಿ ಆಯ್ತು ಮನೆಗಳು, ಈ ಹಳ್ಳ್ಯಾಗಂದ್ರು ಸೆಂಟ್ರಲ್ ಲಾಕ್ ಅದ ಇರಂಗಿಲ್ಲ, ಸಿಟಿ ಒಳಗೆ ಇರ್ತಾವ ಸೆಂಟ್ರಲ್ ಲಾಕ್ ಮಾಡ್ತಾರ. ದಯವಿಟ್ಟು ಬೆಲೆಬಾಳ ವಸ್ತುಗಳನ್ನ ಬಂಗಾರ ಒಂದು ಅಮೌಂಟ್ ಒಂದು ಇಡಕ್ ಹೋಗ್ಬೇಡ್ರಿ, ದನ ಕರದ ಬಗ್ಗೆ ಹುಷಾರಿರ್ರಿ. ಹಂಗೇನ್ರಿ ನೀವು ಸಮಸ್ಯೆ ಆಗ್ತಂದ್ರೆ ಡೇ ಟೈಮ್ ಇರ್ಲಕ್ಕ ನೈಟ್ ಇರ್ಲಕ್ಕ 112 ಬರೇ 1 1 2 ಅಷ್ಟೇ ಹೊಡೆದ್ಬಿಡ್ತೀವಿ. 3 ನಂಬರ್ 112 ಹೊಡೆದ್ರೆ ಏನ್ ಎಸ್ಟಿಡಿ ಕೋಡ್ ಹಚ್ಚಂಗಿಲ್ಲ, ಏನು ಹಚ್ಚಂಗಿಲ್ಲ, 24 ಅವರ್ ಸರ್ವಿಸ್ ಐತಿ, ಇಮಿಡಿಯೇಟ್ ಆಗಿ ಬಂದ್ಬಿಡ್ತಾರ ಅವ್ರು. ಅದಕ್ಕಾಗಿ ನೀವು ಏನು ಭಯ ಪಡ್ಬೇಡ್ರಿ, ನಾವು ಏನೋ ಸಮಸ್ಯೆ ಕಾಲ್ ಮಾಡಿ ಬರ್ತೇವೆ ನಾವು. ಆದಷ್ಟು ನಾವು ನೀವು ಕೂಡ ನಮ್ಮ ಮಕ್ಕಳನ್ನ ಹಿಡಿಯೋಕ್ ಪ್ರಯತ್ನ ಮಾಡೋದು.